ಬದುಕು ಇದು ನನ್ನ ಹಕ್ಕು, ಇದೇ ಇವತ್ತಿನ ವಿಶೇಷ. ನಾನು ಮೌರ್ಯ. ಅಲ್ಲಿ ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಕೈಗಳು ಬೇಕಾಗುತ್ತವೆ. ಅಂತಹ ಕೈಗಳ ಅನಾವರಣವೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಬದುಕು ಇದು ನನ್ನ ಹಕ್ಕು. ಕಾನ್ಸ್ಟೇಬಲ್ ಒಬ್ಬರು ಬರ್ತಾರೆ, ಅವರು ಪಂಜಾಬ್ ಬಾರ್ಡರ್ ಕೆಲಸ ಮಾಡ್ತಿರ್ತಾರೆ. ಅನಿರೀಕ್ಷಿತವಾಗಿ ಏನಾಗುತ್ತೆ, ಅವ್ರ ಮನೇಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ಹೌದು, ಇವತ್ತು ಇನ್ನೊಂದು ಭಯಾನಕ ರೋಚಕ ಕಥೆಯನ್ನು ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮನುಷ್ಯನ ಜೀವನದಲ್ಲಿ ಬದುಕಬೇಕಾದ್ರೆ ಅದೆಷ್ಟು ಕಷ್ಟಪಡ್ತಾರಲ್ವಾ, ಅದು ಕೂಡ ನಮ್ಮ ಸೈನಿಕರ ಜೀವನದಲ್ಲೂ ನಡೆಯುತ್ತೆ ಅನ್ನೋದಕ್ಕೆ ನಿದರ್ಶನ ಇಲ್ಲಿದೆ ನೋಡಿ. ಇದೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ಬಂದಿದ್ದೇನೆ. ಇದರ ವಿಶ್ಲೇಷಣೆ ಸಂಪೂರ್ಣ ವರದಿಯನ್ನು ನೀವು ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮೂರ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ತಾರೆ ಅವರು ಪಂಜಾಬ್ ಬಾರ್ಡರ್ ಕೆಲಸ ಮಾಡ್ತಿರ್ತಾರೆ. ಅನಿರೀಕ್ಷಿತವಾಗಿ ಏನಾಗುತ್ತೆ, ಅವ್ರ ಮನೇಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಒಂದು ಮೆಸೇಜ್ ಹೋಗುತ್ತೆ, ನಿಮಗೆ ವೈಫ್ಗೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ದಯವಿಟ್ಟು ಬಂದು ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ದೇಶದ ಭದ್ರತೆಗೋಸ್ಕರ ನಿಮ್ಮನ್ನು ನಿಯೋಜನೆ ಮಾಡಿದ್ವಿ, ಬಟ್ 15 ದಿವಸ ರಜೆ ಕೊಡ್ವಿ, ಬಂದು ಅಟೆಂಡ್ ಮಾಡಿ ಅಂತ ಕೊಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆಕೆ ಒಂದು 15 ದಿವಸ ಟ್ರೀಟ್ಮೆಂಟ್ ನಂತರ ತೀರೋಗ್ತಾರೆ. ಸೊ ಮಗನ ಮೇಲೆ ಮಾನಸಿಕವಾಗಿ ಎಷ್ಟು ತೊಂದರೆ ಆಗ್ಬಿಡುತ್ತೆ ಅಂದ್ರೆ, ತನ್ನ ತಾಯಿ ತನ್ನ ಕಣ್ಣು ಎದುರುಗಡೆ ಬೆಂಕಿಯಲ್ಲಿ ಬೆಂಕಿ ಹಚ್ಕೊಂಡು ಕಿರ್ಚ್ತಾ ಇರುವಂತ ಸನ್ನಿವೇಶ ಅವನ ಮೈಂಡಲ್ಲಿ ಬಂದ್ಬಿಟ್ಟಿದೆ. ಸರ್, ಮನೆ ಬಿಟ್ಟು ಹೋಗ್ಬೋದು. VSF ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ನಂಗೆ ಅಟ್ಲೀಸ್ಟ್ 2 ತಿಂಗಳು ನನ್ನ ಸಮಯ ಕೊಡಿ ಸರ್, ನಾನು ಬೆಂಗಳೂರಲ್ಲಿ ನನ್ನ ಮಕ್ಕಳು ಹಿಂಗೆ ಆಗೋಗಿದ್ದಾರೆ, ಸ್ಟ್ರೀಮಿಲ್ ಸಾರಿ, ಯುದ್ಧದ ಸನ್ನಿವೇಶ ಇದೆ, ನೀವು ಬರಲೇಬೇಕು. ಆ ಸಂದರ್ಭದಲ್ಲಿ ಆ ತಾಯಿ ಕೊಡ್ತಾರೆ, ಹೇಳ್ತೀನಿ ಇಲ್ಲ ಸ್ವಾಮಿ, ನನ್ನ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂದರೆ ರಾಮಾಯಣದಲ್ಲಿ ಬರುವಂಥ ಕಪ್ಪೆಯ ಕಥೆ ನನ್ನ ಆಗೋಗಿದೆ. ಆಗ ಅವ್ರು ಏನು ಕಪ್ಪೆಯ ಕಥೆ ಹೇಳಿ ನೋಡೋಣ, ಎಲ್ಲೂ ನನ್ನ ನ್ಯಾಯ ಸಿಗ್ತದೆ ಅಂತ ನಿಮ್ಮ ಹತ್ರ ಬಂದಿರ್ತೀವಿ, ನೀವೇ ಆಗಲ್ಲ ಅಂದರೆ ನನ್ಗೆ ಯಾರು? 11 ಗಂಟೆ ನೈಟ್ ಆಗ್ತಿದ್ದಂಗೆ ಬೆಂಕಿ ಬೆಂಕಿ ಅಂತ ಕಿರ್ಚ್ಕೊಂಡು ಆ ಸನ್ನಿವೇಶನ್ ಮತ್ತೆ ಅವನು ಆಲೋಚನೆ ಮಾಡಿಕೊಂಡು ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಎವ್ರಿ ಡೇ ಆ ತಂದೆಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ನಿಮಾನ್ಸಲ್ಲಿ ಚಿಕಿತ್ಸೆ ಕೊಡ್ಸೋಕೆ ಶುರು ಮಾಡ್ತಾರೆ. ಅವನ್ನ ಹೇಗಾದರೂ ಮಾಡಿ ಹಿಡಿಬೇಕಲ್ಲ ಅಂಥೇಳಿ ಪ್ರತಿ ದಿವಸ ತನ್ನ ಮಗನನ್ನೇ ಮಂಚಕ್ಕೆ ಅವನು ಹಗ್ಗ ಹಾಕಿ ಕಟ್ಟಾಕ್ತಾರೆ, ಹಗ್ಗ ಬಿಡಿಸ್ಕೊಳಕ್ಕೆ ಶುರು ಮಾಡ್ತಾನೆ, ಅದಕ್ಕೆ ಚೈನ್ ಹಾಕ್ತಾರೆ. ಪಾಪ ಭಾಳಷ್ಟು ಎಮೋಷ್ನಲಿ ರಿಮೂವ್ ಆಗ್ಬಿಡ್ತಾರೆ. ತನ್ನ ಮಗನನ್ನು ಪ್ರತಿ ದಿವಸ ಮಂಚಕ್ಕೆ ಚೈನ್ ಹಾಕಿ ಕಟ್ಟಾಕುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾವು ಬಯಸ್ತೀವಿ. ಆ ತಂದೆಗೆ ಬಂದ್ಬಿಡುತ್ತೆ ಪಾಪ, ಯಾಕಂದರೆ ಇಲ್ಲಾಂದರೆ ಓಡೋಗ್ತಾನೆ, ಓಡೋಗಿ ರಸ್ತೆಯಲ್ಲಿ ಏನು ವೆಹಿಕಲ್ ಸಿಕ್ಕಾಕೊಂಬಿಟ್ಟ ಆಕ್ಸಿಡೆಂಟ್ ಆಗ್ಬಿಡ್ತು, ಯಾರು ನೋಡೋರು ಯಾರಪ್ಪ, ಮಧ್ಯರಾತ್ರಿಯಲ್ಲಿ ಓಡೋಗ್ಬಿಟ್ರೆ ಮಾನಸಿಕವಾಗಿ ಅವನು ಕೂಗೋಗ್ತಾನೆ. ಪ್ರತಿ ದಿವಸ ನಿಮಾನ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ನಿಮಾನ್ಸಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ನಿಮಾನ್ಸಲ್ಲಿ ಸೈಕಲಾಜಿಸ್ಟ್ಗಳೆಲ್ಲ ಹೇಳ್ತಾರೆ ಇಲ್ಲ ಸಮಯ ಬೇಕು, ತನ್ನ ತಾಯಿ ತನ್ನ ಕಣ್ಣು ಎದುರುಗಡೆ ಬೆಂಕಿ ಬೆಂಕಿಯಲ್ಲಿ ಬೆಂಕಿ ಹಚ್ಕೊಂಡು ಕಿರ್ಚ್ತಾ ಇರೋವಂಥ ಸನ್ನಿವೇಶ ಅವ್ನ ಮೈಂಡಲ್ಲಿ ಬಂದ್ಬಿಟ್ಟಿದೆ ಸರ್, ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ ಅವರು ಚಿಕಿತ್ಸೆ ಕೊಡ್ತಿರ್ತಾರೆ. ಅಮ್ಮ ಹೆಣ್ಣು ಹುಡುಗಿ ಇರ್ತಾಳೆ, ಆ ಹುಡುಗಿನೂ ಯಾರ ಹತ್ರ ಮಾತಾಡೋಲ್ಲ, ಶಿ ಬಿಕಮ್ಸ್ ಅಬ್ಸೊಲ್ಯೂಟ್ಲಿ ಸೈಲೆಂಟ್, ಯಾರು ಮಾತಾಡಿಸೋ ಮಾತಾಡೋಲ್ಲ, ಹಾಗಾಗ್ಬಿಡ್ತಾಳೆ. ತನ್ನ ಇಡೀ ಸಂಸಾರ ಆ ರೋಡ್ಗೆ ಬಂದ್ಬಿಡುತ್ತೆ. ಸೊ ಹೀಸ್ ಮೂಡ್, ಒಂದು ಕಡೆ ಹೆಂಡತಿ ಸತ್ತೋಗಿದ್ದಾರೆ, ಒಂದು ಕಡೆ ಮಗ ಈ ಥರ ಅರೆ ಹುಚ್ಚಾಗಿದ್ದಾನೆ, ಮಗಳು ಯಾರ ಹತ್ರ ಮಾತಾಡ್ತಿಲ್ಲ, ಇವರೆಲ್ಲರಿಗೂ ಅಟ್ಲೀಸ್ಟ್ ಮಗನಿಗೆ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕು, ಮಗಳಿಗೆ ಎಲ್ಲೋ ಒಂದು ಕಡೆ ಒಂದು ಹಾಸ್ಟೆಲ್ ಗೆಸ್ಟ್ಗೆ ಸೇರಿಸಿ ಬರೋಣ ಅಂತ ಹೇಳಿ VSF ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ನಂಗೆ ಅಟ್ಲೀಸ್ಟ್ ಒಂದು 2 ತಿಂಗಳು ನನಗೆ ಸಮಯ ಕೊಡಿ ಸರ್, ನಾನು ಬೆಂಗಳೂರಲ್ಲಿ ನನ್ನ ಮಕ್ಕಳು ಹಿಂಗೆ ಆಗೋಗಿದ್ದಾರೆ, ನನ್ನ ಹೆಂಡತಿ ತಿರೋಗಿದ್ದಾಳೆ ಅಂದಾಗ VSF ಹೇಳ್ತಾರೆ ಎಕ್ಸ್ಟ್ರೀಮ್ಲಿ ಸಾರಿ, ಯುದ್ಧದ ಸನ್ನಿವೇಶ ಇದೆ, ನೀವು ಬರಲೇಬೇಕು, ದೇಶ ಫಸ್ಟು, ನೀವು ಯೂನಿಫಾರ್ಮ್ ಹಾಕೋದು ನಂತರ ಫಸ್ಟು ದೇಶ, ಆಮೇಲೆ ಮಿಕ್ಕಿದ್ದ ಮನೆ, ನೀವೆಲ್ಲ ಸೋಲ್ಜರ್ಸ್ ಎಲ್ಲ ನೀವು ಹೋಗ್ಬಿಟ್ರೆ ಇಲ್ಲಿ ದೇಶ ಕಾಯೋರು ಯಾರು ಅಂತ ಹೇಳಿ ಸೋಲ್ ನಾವು ಲೀವ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತ ಹೈಕೋರ್ಟಿಗೆ ಬರ್ತಾರೆ. ಹೈಕೋರ್ಟಿಗೆ ಬಂದಾಗ ಹೈಕೋರ್ಟಲ್ಲಿ ಆತನ ಪರವಾಗಿ ನಾನು ವಕೀಲನಾಗಿ ನಿಲ್ತೀನಿ. ವಕೀಲನಾಗಿ ಸೆಂಟ್ರಲ್ ಗೌರ್ಮೆಂಟಿನ ಅನೇಕ ಪಾಲಿಸೀಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ನ್ಯಾಯಾಧೀಶರಿಗೆ. ರಾಘವೇಂದ್ರ ಸಿಂಗ್ ಚೌಹಾನ್ ಅಂತ ನ್ಯಾಯಾಧೀಶರು ಇರ್ತಾರೆ, ಅವರು ತೆಲಂಗಾಣ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ರಿಟೈರ್ ಆಗ್ತಾರೆ. ಅವರು ರಾಜಸ್ಥಾನ್ನವರು, ವೆರಿ ಗುಡ್, ವೆರಿ ಬ್ರಿಲಿಯಂಟ್ ಜಡ್ಜ್, ನಾನು ಕಂಡಂತ ಅತಿ ಬ್ರಿಲಿಯಂಟ್ ಜಡ್ಜ್ ಅಂದ್ರೆ ಅವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ. ಅವ್ರ ಮುಂದೆ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳು, ಯಾವ್ಯಾವ ಸಂದರ್ಭದಲ್ಲಿ ರಜೆಗಳನ್ನು ಕೊಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಮಾನವೀಯತೆಯ ನೆಲೆಯನ್ನು ನೋಡಬೇಕು, ಎಲ್ಲವನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಕೇಂದ್ರ ಸರ್ಕಾರ ಕೂಡ ಪ್ರಬಲವಾದಂಥ ವಾದ ಮಂಡನೆ ಮಾಡ್ತಾರೆ, ಇಲ್ಲ ಒಬ್ಬ ಸೋಲ್ಜರ್ ನೀವು ಕೊಟ್ಟರೆ ಎಲ್ಲ ಸೋಲ್ಜರ್ಗಳಿಗೂ ನೀವು ಕೊಡಬೇಕಾಗ್ತದೆ, ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಈಕ್ವಾಲಿಟಿ ಬಂದ್ಬಿಡುತ್ತೆ, ಕೊಡ್ಲಿಕ್ಕೆ ಆಗೋದಿಲ್ಲ, ದೇಶದ ಬಾರ್ಡರ್ ತುಂಬ ವೋಲಟೈಲ್ ಸಿಚುವೇಶನ್ ಇದೆ, ಪಾಕಿಸ್ತಾನಿ ಆರ್ಮಿಯಿಂದ ನಮ್ಮ ಥ್ರೆಟ್ ಇದೆ, ಹಾಗಾಗಿ ನಮ್ಗೆ ಎಲ್ಲ ಸೋಲ್ಜರ್ಸು ಬೇಕು ಅಂತ ಹೇಳಿ ಪ್ರಬಲವಾದಂಥ ವಾದ ಮಾಡ್ತಾರೆ. ಈವನ್ ಒಂದು ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಒಂದು ರಿಪೋರ್ಟನ್ನು ಕೊಡ್ತಾರೆ. ಏನು ರಿಪೋರ್ಟ್ ಅಂತಂದರೆ, ಅತಿ ಹೆಚ್ಚು ನಮ್ಮ ಸೋಲ್ಜರ್ಸು
ದೇಶ ಕಾಯೋದ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಪ್ರಸಂಗಗಳು ಬರ್ತವೆ. ಯಾಕೆಂದ್ರೆ ಮನೆಯಲ್ಲಿ ಕೂಗೋಗಿರೋಂಥ ಪರಿಸ್ಥಿತಿಯಲ್ಲಿ ರಜಾ ಕೊಡದಿದ್ದಾಗ ಅವರು ಶತ್ರುವನ್ನ ಶೂಟ್ ಮಾಡೋ ಬದಲು ತಮಗೆ ತಾವೇ ಗುಂಡಿಟ್ಕೊಂಡು ಸಾಯ್ತಾ ಇದ್ದಾರೆ. ಆ ರಿಪೋರ್ಟ್ ಅನ್ನು ಕೂಡ ನಾವು ನ್ಯಾಯಾಧೀಶರ ಮುಂದೆ ಕೊಡ್ತೀವಿ. ಸರ್, ನಮ್ಮ ಸೋಲ್ಜರ್ಸು ಅಲ್ಲಿ ಗಡಿ ಕಾಯುವಂತ ಸಂದರ್ಭದಲ್ಲಿ ತಮ್ಮಂತ ಆತ್ಮಹತ್ಯೆ ಮಾಡ್ಕೊಡುವಂಥ ಪ್ರಸಂಗ ತರಕ್ಕೆ ಹೋಗಬಾರ್ದು. ದಯವಿಟ್ಟು ನೀವು ಈಗಾದರೂ ಇಂಟರ್ಫಿಯರ್ ಆಗಿ ಅಂತೇಳಿ ಜಡ್ ಸಾಹೇಬರು ಯೋಚನೆ ಮಾಡ್ತಾರೆ. ಕಾನೂನಾತ್ಮಕವಾಗಿ ಬಹಳಷ್ಟು ತೊಡಕುಗಳಿದೆ, ಕೊಡ್ಲಿಕ್ಕೆ ಆಗೋದಿಲ್ಲ. ಅವನು ಫಸ್ಟ್ ಪ್ಯಾರಾಮಿಲಿಟರಿ ಸೋಲ್ಜರ್ ಇರ್ತಾನೆ, ಸೋಲ್ಜರ್ ಬೇರೆ ಕಾನೂನುಗಳಿರ್ತವೆ. ಆಗ ಕೊನೆಯದಾಗಿ ನಮ್ಮ ಕೆಲಸಕ್ಕೆ ಬಂದಿದ್ದು ಅಂದ್ರೆ ರಾಮಾಯಣದಲ್ಲಿ ಬರುವಂತ ಸಣ್ಣ ಕಪ್ಪೆಯ ಕಥೆ ನಮಗೆ ನಿಜವಾಗ್ಲೂ ಒಂದು ಹೆಲ್ಪ್ ಆಗ್ಬಿಡುತ್ತೆ. ಕೊನೆಗೆ ಒಂದು ಏನೋ ಒಂದು ಅಸ್ತ್ರ ಮಾಡಲೇಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಒಂದು ಸಣ್ಣ ಪ್ರಸಂಗವನ್ನು ನಾನು ಇಡ್ತೀನಿ. ನ್ಯಾಯಾಧೀಶರಿಗೆ ಹೇಳ್ತೀನಿ, ಇಲ್ಲ ಸ್ವಾಮಿ, ನನ್ನ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂದ್ರೆ ರಾಮಾಯಣದಲ್ಲಿ ಬರುವಂತ ಕಪ್ಪೆಯ ಕಥೆ ನಂದು ಆಗೋಗಿದೆ. ಆಗ ಅವ್ರು ಏನು ಕಪ್ಪೆಯ ಕಥೆ ಹೇಳಿ ನೋಡೋಣ, ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡೋಣ ಕೇಳಿ ಅಂತ ಹೇಳಿದಾಗ ರಾಮಾಯಣದಲ್ಲಿ ಒಂದು ಸಣ್ಣ ಪ್ರಸಂಗ ಬರುತ್ತೆ. ಅದರಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾಮಾತೆ ಮೂರು ಜನನು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದ ನಂತರ ಅನೇಕ ಅರಣ್ಯವಾಸಿಗಳೆಲ್ಲ ಬಂದು ಶ್ರೀರಾಮಚಂದ್ರ ಹತ್ರ ಮಾತಾಡ್ತಾ ನಿಂತಿರ್ತಾರೆ. ಬಹಳಷ್ಟು ಖುಷಿಯಾಗುತ್ತೆ ಅವ್ರಿಗೆ, ಶ್ರೀರಾಮನೇ ನಮ್ಮ ಕಾಡಕ್ಕೆ ಬಂದಿದ್ದಾನಲ್ಲ, ಇವತ್ತು ಅವ್ರ ಹತ್ರ ಮಾತಾಡೋ ಒಂದು ಆಶೀರ್ವಾದ ತಗೋಣ ಅಂತೇಳಿ ಎಲ್ಲರೂ ಬಂದು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಶ್ರೀರಾಮ ತನ್ನ ಕೈಯಲ್ಲಿ ತನ್ನ ಎಡಗೈಲಿ ಇಟ್ಕೊಂಡಿದ್ದಂಥ ಬಿಲ್ಲನ್ನು ಕೈಯಲ್ಲಿ ಇಟ್ಕೊಂಡು ನೆಲದ ಮೇಲೆ ಬಿಲ್ಲನ್ನು ಇಟ್ಕೊಂಡು ನಿಂತಿರ್ತಾರೆ. ಬಿಕಾಸ್ ಬಿಲ್ಲು ದೊಡ್ಡದೇ ಇರುತ್ತೆ. ಆಕ್ಸಿಡೆಂಟ್ಲಿ ಏನಾಗುತ್ತೆ, ಆ ಬಿಲ್ಲು ಒಂದು ಸಣ್ಣ ಕಪ್ಪೆಯ ತಲೆ ಮೇಲೆ ಇಟ್ಕೊಡ್ತಾರೆ, ನೋಡೋದಿಲ್ಲ. ಒಂದು ಕೆಳಗೆ ಕಪ್ಪೆ ಇರುತ್ತೆ, ವೆರಿ ಸ್ಮಾಲ್ ಕಪ್ಪೆ, ನೋಡೋದಿಲ್ಲ ಅವರು. ಆಗ ಆ ಬಿಲ್ಲಿನ ಕೊನೆ ಚೂಪಿರುತ್ತೆ, ಅದು ಕಪ್ಪೆಯ ತಲೆ ಮೇಲೆ ಇಟ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಎಷ್ಟು ಚೂಪಿರುತ್ತೆ ಅದು ಅಂದರೆ ಅದು ಕಪ್ಪೆಯ ದೇಹವನ್ನು ಚುಚ್ಚುತ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಕಪ್ಪೆಯ ದೇಹದಿಂದ ರಕ್ತ ಹರಿತಾ ಇರುತ್ತೆ, ನಿಧಾನ ರಕ್ತ ಬರ್ತಿರುತ್ತೆ. ಕಪ್ಪೆ ಒಂದು ಮಾತು ಮಾತಾಡೋದಿಲ್ಲ, ಅಬ್ಸಲ್ಯೂಟ್ ಸೈಲೆಂಟ್ ಆಗಿರುತ್ತೆ. ಎರಡು ನಿಮಿಷ ಆಯಿತು, ಮೂರು ನಿಮಿಷ ಆಯಿತು, ಎಲ್ಲರ ಹತ್ರ ಮಾತಾಡ್ತಿದ್ದಾರೆ, ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ಮತ್ತೆ ಅದು ಹರಿತವಾದಂಥದ್ದು ಮತ್ತೆ ಕಪ್ಪೆಯ ದೇಹದ ಒಳಗೆ ಹೋಗ್ತಾ ಇದೆ, ಇನ್ನ ರಕ್ತ ಹರಿಲಿಕ್ಕೆ ಶುರು ಆಯಿತು. ಕಪ್ಪೆ ಒಂದು ಶಬ್ದ ಕಿರ್ಚಲ್ಲ, ಒಂದು ಚೂರು ಚಿರಾಟ ಮಾಡೋದಿಲ್ಲ, ಸೈಲೆಂಟ್ ಆಗಿರುತ್ತೆ. 5 ನಿಮಿಷ ಆದ ನಂತರ ತನ್ನ ಬಿಲ್ಲನ್ನು ಮುಂದಕ್ಕೆ ತಗೊಂಡು ಮುಂದಕ್ಕೆ ಹೋಗೋಣ ಅಂತ ಬಿಲ್ ತೆಗಿತಾರೆ. ರಕ್ತವನ್ನು ನೋಡ್ತಾರೆ, ಸಡನ್ ಆಗಿ ಶಾಕ್ ಆಗುತ್ತೆ ಅವ್ರಿಗೆ, ಶ್ರೀರಾಮಚಂದ್ರಿಗೆ ಶಾಕ್ ಆಗುತ್ತೆ. ನನ್ನ ಬಿಲ್ಲಿನಲ್ಲಿ ರಕ್ತ, ಏನು ಅಂತ ತೆಗೆದು ನೋಡಿದಾಗ ಒಂದು ಸಣ್ಣ ಕಪ್ಪೆ ಇರುತ್ತೆ. ಆ ಕಪ್ಪೆಯನ್ನು ಕೈಯಿಂದ ತಗೊಂಡು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಅದಕ್ಕೆ ನೀರನ್ನು ಕುಡಿಸಿ ಅದಕ್ಕೊಂದು ಶುಶ್ರೂಷಣೆ ಮಾಡಿ ಅದಕ್ಕೆ ಹೇಳ್ತಾರೆ, ಯಾಕಪ್ಪ ನಾನು ನೋಡಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ನಿಜವಾಗ್ಲೂ ಸಾರಿ, ನನ್ನ ತಪ್ಪಾಯಿತು, ನಾನು ನೋಡಿಲ್ಲ ನಿನ್ನ, ನಿನ್ನ ಕೆಳಗೆ ಇದ್ದೆ. ಅಟ್ಲೀಸ್ಟ್ ನಾನು ನಿನ್ನ ಮೇಲೆ ಬಿಲ್ಲನ್ನು ಇಟ್ಟಾಗ ನೀನು ಅಟ್ಲೀಸ್ಟ್ ಸ್ವಲ್ಪ ಕಿರ್ಚ್ಬೋದಿತ್ತಲ್ಲ, ನಾನು ಇಲ್ಲಿ ಇದೀನಿ ಸ್ವಾಮಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಾನು ಅದನ್ನು ತೊಗೊಬಿಡ್ತಿದ್ದೆ, ನಾನು ನೋಡಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪ್ಲೀಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳಿದಾಗ ಕಪ್ಪೆ ಒಂದು ಮಾತನ್ನು ಹೇಳುತ್ತೆ, ನೋಡಿ ಸ್ವಾಮಿ, ನಾನು ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಇದೇ ಕಾಡಿನಲ್ಲಿ 106 ವರ್ಷದಿಂದ ಬದುಕ್ತಾ ಇದ್ವಿ. ನಮ್ಗೇನಾದರೂ ಸಮಸ್ಯೆ ಬಂತು, ಏನಾದರೂ ಆಪತ್ತು ಬಂದಾಗ ನಾವು ಶ್ರೀರಾಮಚಂದ್ರ ನಮ್ಮನ್ನು ಕಾಪಾಡು ಅಂತ ನಿನ್ನೇ ಬಿಡ್ತೀವಿ, ನಿನ್ನೇ ಪೂಜೆ ಮಾಡ್ತೀವಿ, ನಿನ್ನೇ ಕರಿತೀವಿ ನಾವು. ಈಗ ಆ ಸಮಸ್ಯೆ ನಿನ್ನಿಂದನೇ ಬಂದರೆ ನಾನು ಯಾರನ್ನು ಕರೀಲಿ? ನೋಡಿದ್ರಲ್ಲ ವೀಕ್ಷಕರೇ, ಸಣ್ಣ ಕಪ್ಪೆಯ ಕತೆ ಇವತ್ತು ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸಬೇಕಾಗುತ್ತೆ. ಹೀಗಾಗಿ ಕಾನೂನು ಒಂದು ಕಡೆ ಇದ್ದರೆ ನಮ್ಮ ವ್ಯವಸ್ಥೆ ಇನ್ನೊಂದು ಕಡೆ. ಇದೆಲ್ಲವನ್ನು ಕೂಡ ನೋಡಿದ ಮೇಲೂ ಈ ಸಮಾಜದಲ್ಲಿ ನಾವು ಬದುಕಲೇಬೇಕು. ಇದೇ ಇವತ್ತಿನ ವಿಶೇಷ ಬದುಕು, ಇದು ನನ್ನ ಹಕ್ಕು.